ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಇನ್ಸ್ಟಂಟಾಗಿ ಆರೋಗ್ಯಕರವಾದ ಹುರಿಗಡಲೆ ಮನೆಯಲ್ಲೇ ಮಾಡುವ ವಿಧಾನವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹುರಿಗಡಲೆ ಮಾಡೋದಕ್ಕೆ ಸುಮಾರು 150 ಗ್ರಾಮ್ನಷ್ಟು, ಅಂದರೆ ಒಂದು ಚಿಕ್ಕ ಕಪ್ಪಿನಷ್ಟು ಒಣ ಕಡಲೆಕಾಳನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಬಾಣಲಿಯಲ್ಲಿ ಸುಮಾರು 200 ಗ್ರಾಮ್ನಷ್ಟು ಉಪ್ಪನ್ನು ಹಾಕಿ ಹರಡಿ ಹೈ ಫ್ಲೇಮ್ನಲ್ಲಿ ಉಪ್ಪು ಬಿಸಿಯಾಗೋದಕ್ಕೆ ಇಡಬೇಕು. ನಾವು ಬಾಣಲಿ ಮೇಲೆ ಕೈ ಇಟ್ಟಾಗ ಉಪ್ಪಿನ ಶಾಖ ನಮ್ಮ ಕೈಗೆ ಚೆನ್ನಾಗಿ ತಾಕಬೇಕು, ಅಂದರೆ ಉಪ್ಪು ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಬಿಗಿನರ್ಸ್ಗೆ ಟಿಪ್ ಹೇಳೋದಾದರೆ, ಉಪ್ಪು ಕಾದ ನಂತರ ಜಸ್ಟ್ ಒಂದೇ ಸ್ಪೂನ್ನಷ್ಟು ಒಣಕಾಳನ್ನು ಹಾಕಿ ಫ್ರೈ ಮಾಡಿ, ಅದು ಚೆನ್ನಾಗಿ ಫ್ರೈ ಆದ ಮೇಲೆ ಸ್ವಲ್ಪ ಸ್ವಲ್ಪ ಒಂದು ಹಿಡಿಯಷ್ಟು ಒಣಕಾಳನ್ನು ಹಾಕ್ತಾ ಫ್ರೈ ಮಾಡಬೇಕು. ಹಾಗೆ ಒಣ ಕಡಲೆಕಾಳನ್ನು ತಗೋಬೇಕಾದ್ರೆ ಒಳ್ಳೆ ಕ್ವಾಲಿಟಿದು ದೊಡ್ಡ ದೊಡ್ಡ ಕಾಳಿರುವಂಥ ಒಣ ಕಡಲೆಕಾಳನ್ನು ತಗೊಂಡ್ರೆ ಅದರಿಂದ ಹುರಿಗಡಲೆ ತುಂಬ ಚೆನ್ನಾಗಿ ಆಗುತ್ತೆ. ಒಂದು ಸಲಕ್ಕೆ ಒಂದು ಹಿಡಿಯಷ್ಟು ಅಥವಾ ಒಂದು ಮುಷ್ಟಿಯಷ್ಟು ಒಣಕಾಳನ್ನು ಹಾಕಿ ಹುರಿಬೇಕು. ಒಣ ಕಡಲೆಕಾಳನ್ನು ಹಾಕಿ ಜಸ್ಟ್ ಒಂದು 1/2 ನಿಮಿಷದಲ್ಲೇ ಕಾಳುಗಳು ಪಟ ಪಟ ಅಂತ ಹುರಿಗಡಲೆ ಆಗ್ಬಿಡುತ್ತೆ. ಉಪ್ಪು ಜಾಸ್ತಿ ತಗೊಂಡ್ರೆ 2-3 ಬ್ಯಾಚಲ್ಲೇ ಬೇಗ ಬೇಗ ಹುರಿದು ಮುಗಿಸ್ಬಿಡ್ಬೋದು. ಹುರಿಗಡಲೆಯನ್ನು ಬಾಣಲಿಯಿಂದ ತೆಗೆಯೋದಕ್ಕೆ ಈ ರೀತಿಯಾದ ಜಾಲಿ ಚೌಟನ್ನು ಉಪಯೋಗಿಸಿದರೆ ತುಂಬ ಸುಲಭ ಆಗುತ್ತೆ. ಹುರಿಗಡಲೆ ತಿನ್ನೋದ್ರಿಂದ ತುಂಬನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಹುರಿಗಡಲೆ ಕಾಳುಗಳು ರಿಚ್ ಇನ್ ವಿಟಮಿನ್ಸ್, ಮಿನರಲ್ಸ್, ಹೈ ಫೈಬರ್, ಹಾಗೆ ಹೈ ಪ್ರೋಟೀನ್ ಯುಕ್ತವಾಗಿದೆ. ಇದನ್ನು ಯಾರು ಬೇಕಾದರೂ ತಿನ್ಬೋದು. ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋರ್ಗು ತುಂಬ ಯೂಸ್ಫುಲ್ ಆಗುತ್ತೆ. ಹುರಿಗಡಲೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ GI ಇರೋದ್ರಿಂದ ಡಯಾಬಿಟಿಸ್ ಅವರು ಸೇವಿಸ್ಬೋದು, ಬ್ಲಡ್ ಪ್ರೆಷರ್ನವರು ಸೇವಿಸ್ಬೋದು, ಅನಿಮಿಯಾ ಇರೋರು ಅಥವಾ ಹಿಮೋಗ್ಲೋಬಿನ್ ಕೊರತೆ ಇರೋರ್ಗು ತುಂಬ ಉಪಯೋಗ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದ್ರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಾನು ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಿಂದಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.